ಏನಾದ್ರೂ ಅವತಾರ ಅನ್ಸ್ತಿತ್ತು, ಅಕ್ಕ ಹಿಂಗಿದ್ದಾಳೆ ನಾನು ಮಾತ್ರ ಯಾಕೆ ಹಿಂಗಿದ್ದೀನಿ, ಓಕೆ ಅದೊಂದು ಲೆವೆಲ್. ಮತ್ತೆ ನಿಮಗೆ ಅವರು ಆರ್ ಜೆ ಆದಮೇಲೆ ಸೊ ನಿಮಗೇನಾದರೂ ಅವರು ಅಷ್ಟು ಪಾಪ್ಯುಲರ್ ಆಗಿದ್ದಾರೆ, ನನಗೂ ಆ ಥರದ್ದು ಯಾರದ್ದು ಫ್ಯಾನ್ ಫಾಲೋಯಿಂಗ್ ಇರಬೇಕು, ಆ ಥರದ್ದು ಏನಾದರೂ ಬಂತ ಐಡಿಯಾ ಯಾವತ್ತಾದ್ರೂ ಬಂತಿತ್ತ? ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನನಗೇನು ಅನಿಸ್ತಾ ಇರಲಿಲ್ಲ, ಬಟ್ ನಮ್ಮ ಟೀಚರ್ಸ್ ಹೇಳೋರು. ಓಕೆ, ನಂಗೆ ಸ್ಕೂಲಲ್ಲೆಲ್ಲ ಇದ್ದಾಗ ಅವಳು ಯಾವಾಗಲೂ ಐ ಥಿಂಕ್ ಫಸ್ಟ್ ಟಾಪ್ 5 ಎಲ್ಲ ಇರೋಳು ಅವಳ ಕ್ಲಾಸಲ್ಲಿ. ಸೊ ನಾನೇನು ಹಿಂದೆ ಏನು ಇರ್ತಾ ಇರಲಿಲ್ಲ, ನಾನು ಮೇ ಬಿ ಟಾಪ್ 10 ಅಲ್ಲೋ ಟಾಪ್ 15 ಅಲ್ಲೋ ಇರ್ತಾ ಇರಲಿಲ್ಲ. ಬಟ್ ಆಕ್ಚುಲಿ ಆರ್ ಜೆ ಫಸ್ಟ್ ಆಗಿದ್ದು ನಾನು. ಓಕೆ, ಸೊ ನಾನು ಇಂಜಿನಿಯರಿಂಗ್ ಮಾಡ್ತಾ ಇರಬೇಕಾದ್ರೆ ನಾನು ಹೋಗಿ ಫಸ್ಟ್ ಮೈಸೂರಲ್ಲಿ ಆಡಿಷನ್ ನಡೀತು. ಓಕೆ, ಅಲ್ಲಿ ಹೋಗಿ ನಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದೆ. ಆಮೇಲೆ ಮನೆಗೆ ಬಂದು ನಾನು ಹಿಂಗೆ ಆಡಿಷನ್ ಕೊಟ್ಟೆ, ನಾನು ಹಿಂಗೆ ಆರ್ ಜೆ ಆಗಿದ್ದೀನಿ ಮಾಡ್ತೀನಿ ಅಂತ. ಐ ವಾಸ್ ವೆರಿ ಎಕ್ಸೈಟೆಡ್, ಹಾಗೆ ಇಂಜಿನಿಯರಿಂಗು ಮಾಡ್ತಾ ಇದ್ದೆ, ಇನ್ನೂ ಪಾರ್ಟ್ ಟೈಮ್ ಆಗಿ ಮಾಡೋಣ ಅಂತ. ಅವಾಗ ನಮ್ಮ ಅಕ್ಕ ಆಕ್ಚುಲಿ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಅವಳ ಎಮ್ ಎಸ್ಗೆ ಅಮೆರಿಕಾಗೆ ಹೋಗ್ಬೇಕಾಗಿತ್ತು, ವೀಸಾನು ಬಂದಿತ್ತು, ಅಡ್ಮಿಷನ್ ಸಿಕ್ಕಿತ್ತು, ಎಲ್ಲ ಆಗಿತ್ತು. ಆ ಸಂದರ್ಭದಲ್ಲಿ ಅವಳು ಓಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅವಳು ಬೆಂಗಳೂರಲ್ಲಿ ಆಡಿಷನ್ ಕೊಟ್ಟು, ನಾನೊಂದು 3 months ಮಾಡ್ತೀನಿ ಬಿಕಾಸ್ ಇಟ್ಸ್ ವೆರಿ ಎಕ್ಸೈಟಿಂಗ್ ಆರ್ ಜೆ ಹಂಗೆ ಮಾಡೋದು ಅನ್ನೋದು ಒಂದು ಆಸೆ ಇರುತ್ತಲ್ಲ. ಅವಾಗ 3 months ಅಂತ ಹೋಗಿ ಇದುವರೆಗೂ ಬಿಟ್ಟಿಲ್ಲ ಅವಳು. ಫಸ್ಟ್ ಟೈಮ್ ಆರ್ ಜೆ ಆಗೋದಕ್ಕೆ ಒಂದು ಆಡಿಷನ್ ಟೇಪ್ ಮಾಡಿ ಕಳಿಸಿದಾಗ್ಲೂ ನಾನೇ ಅದನ್ನ ಎಡಿಟ್ ಮಾಡಿ ನಾನೇ ಡೈರೆಕ್ಟ್ ಕೂಡ ಮಾಡಿ ಕಳಿಸಿದ್ದು ಅದನ್ನ. ಹಂಗಾದ್ರೆ ಆರ್ ಜೆ ನೇತ್ರ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಕ್ ಬೋನ್ ಸಪೋರ್ಟ್ ತುಂಬಾ ಅರಿಶಿ ಅವ್ರದಿದೆ ಅಂತ ಆಯ್ತು. ಸಿ ಅದನ್ನ ನಾನು ಹೇಳಕ್ ಇಷ್ಟಪಡಲ್ಲ, ಅವಳು ಹೇಳಿ ಬಹುಶಃ ಹೇಳ್ತಾ ಇದೆ, ಬೇಕು ನಾನು ಹೇಳ್ತಿದ್ದೀನಿ. ಸೊ ನೇತ್ರ ಅವ್ರು ನೋಡ್ತಿದ್ರೆ ಸೊ ಬಹುಶಃ ನೀವು ಇವತ್ತು ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ಫಸ್ಟ್ ಸ್ಟೆಪ್ ಅಥವಾ ಫಸ್ಟ್ ಇಟ್ಕಿ ಅಂತ ಏನಿರ್ತಾರೆ ಅದು ರಿಷಿ ಅವ್ರು ಇಟ್ಟಿದ್ದಾರೆ ನೋಡಿ.